ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಉತ್ತರ ಕರ್ನಾಟಕದ ಶೈಲಿ, ಅದರಲ್ಲೂ ಖಾನಾವಳಿಗಳಲ್ಲಿ ಸಿಗುವಂತಹ ಹೋಳು ಬದನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಈಸಿ ರೆಸಿಪಿ. ಮೊದಲಿಗೆ ನಾನು ಈ ರೀತಿಯಾದ ಒಂದು ನೇರಳೆ ಬಣ್ಣದ ಬದನೆಕಾಯಿನ ತೊಗೊಂಡಿದ್ದೀನಿ, 1/4 ಕೆಜಿ ಅಷ್ಟು. ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಒಂದು ಬಾಣಲೆಗೆ 1/4 ಕಪ್ಪಷ್ಟು ಎಣ್ಣೆ ಹಾಕಿ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಬದನೆಕಾಯಿ ಏನಿರುತ್ತೆ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದು ಫ್ರೈ ಆಗ್ತಾ ಇರಲಿ. ನಾನು ಒಂದು ಮಿಕ್ಸಿ ಜಾರ್ಗೆ ಹುರಿದು ಸಿಪ್ಪೆ ತೆಗೆದಿರುವಂತಹ ಕಡಲೆಕಾಯಿ ಬೀಜ, ಹುರಿದಿರುವಂತಹ ಬಿಳಿ ಎಳ್ಳು ಹಾಗೂ ಒಣಕೊಬ್ಬರಿ ಇಷ್ಟನ್ನು ಹಾಕಿ ನಾನು ತರ್ತರಿಯಾಗಿ ರುಬ್ಕೊಳ್ತೀನಿ. ನೀರು ಹಾಕಬಾರ್ದು, ಹಾಗೆ ನೀವು ಪುಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಬರಬೇಕು. ಇದು ಪುಡಿ ಮಾಡ್ತಾ ಇದ್ದಂಗೆ ಇಲ್ಲಿ ನಾವು ಫ್ರೈ ಮಾಡೋಕ್ಕೆ ಇಟ್ಟಿರುವಂತಹ ಬದನೆಕಾಯಿ ಇರುತ್ತೆ ಅದು ಕೂಡ ಫ್ರೈ ಆಗಿದೆ. ನೋಡಿ, ಸಾಫ್ಟ್ ಆಗಿದೆ ಹಾಗೂ ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನು ಎಣ್ಣೆ ಏನು ಉಳಿದಿದೆ ಅದೇ ಎಣ್ಣೆಗೆ ನಾನು ಸಾಸಿವೆ, ಜೀರಿಗೆ ಹಾಗೂ ಕರಿಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಕೊಳ್ತೀನಿ. ಈ ಒಗ್ಗರಣೆಗೆ ನಾನು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ 1 ಕಪ್ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ತುಂಬ ಫ್ರೈ ಆಗೋದೇನು ಬೇಡ, ಈಗ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇಲ್ಲಿ ಸೇರಿಸ್ಕೊಳ್ತೀನಿ. ಇದೆರಡನ್ನು ಹಾಕಿ ನಾನು ಹಸಿ ವಾಸನೆ ಹೋಗೋ ತನಕ ನಾನು ಇದನ್ನು ಬಾಡಿಸ್ಕೊಳ್ತೀನಿ. ಹಾಗೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಇದಕ್ಕೆ ಇನ್ನು ಮಸಾಲೆ ಪದಾರ್ಥಗಳಾಗಿ ಅರಿಶಿನದ ಪುಡಿ, ಅಚ್ಚ ಖಾರದ ಪುಡಿ, ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು, ಧನಿಯಾ ಪುಡಿ, ಮತ್ತು ಲಾಸ್ಟಲ್ಲಿ ಗರಂ ಮಸಾಲ. ಇನ್ನು ಇದಕ್ಕೆ ನಾನು 1/4 ಕಪ್ಪಷ್ಟು ಹುಣಸೆ ಹಣ್ಣಿನ ರಸ ತಗೊಂಡಿದ್ದೀನಿ. ಇಲ್ಲಿ ನಿಮಗೆ ಗಟ್ಟಿ ಆಗಿದೆ ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಬೋದು. ಹುಣಸೆ ಹಣ್ಣು ಸೇರಿಸಿರೋದ್ರಿಂದ ನಾನಿಲ್ಲಿ 1 ಚಮಚದಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮುಂದೆ ಬೇಕು ಅಂತಂದರೆ ನೀವು ನೋಡಿ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ಮಸಾಲೆ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು, ಸೊ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಈ ಥರ ತೆಳ್ಳಗೆ ಮಾಡಿಕೊಂಡು ಕುದಿಯಕ್ಕೆ ಇಟ್ಕೊಳ್ತೀನಿ. ಇದು ಒಂದು ಸ್ವಲ್ಪ ಕುದಿತಾ ಇದ್ದಂಗೆ ನಾವೇನು ಕಡಲೆಕಾಯಿ ಬೀಜದ್ದು ಪುಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಬೇಕು. ಇದು ಇನ್ನೂ ಮಂದ ಆಗ್ತಾ ಹೋಗುತ್ತೆ, ಸೊ ಆದಷ್ಟು ಸ್ವಲ್ಪ ತೆಳುವಾಗೇ ಇರಲಿ ಈ ಗ್ರೇವಿ. ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ನಾವೇನು ಫ್ರೈ ಮಾಡಿಕೊಂಡಿರುವ ಬದನೆಕಾಯಿ ಏನಿರುತ್ತೆ ಅದನ್ನು ನೀವು ಇಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಬದನೆಕಾಯಿ ಬದಲಿಗೆ ನೀವು ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿ ಏನಿರುತ್ತೆ ಅದನ್ನು ಕೂಡ ನೀವು ಫ್ರೈ ಮಾಡಿ ಇಲ್ಲಿ ಸೇರಿಸ್ಕೊಳ್ಬೋದು. ಇನ್ನು ಇದಕ್ಕೆ ಮುಚ್ಚಳ ಮುಚ್ಚಿ 1-5 ನಿಮಿಷಗಳ ಕಾಲ ನೀವು ಕುದಿಯಕ್ಕಿಡಬೇಕು. ನೋಡಿ, ಈ ರೀತಿ ಕುದಿ ಬರ್ತಾ ಇದೆ ಹಾಗೂ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂದರೆ ಈ ಪಲ್ಯ ಆಗಿದೆ. ಇದಕ್ಕೆ ನಾವು ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಸರ್ವ್ ಮಾಡ್ಬೋದು. ಇದು ರೊಟ್ಟಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ಜೋಳದ ರೊಟ್ಟಿ, ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.